ತಡರಾತ್ರಿ 11 ಗಂಟೆಗೆ ಶಾರ್ಟ್ ಸರ್ಕ್ಯೂಟ್ ನಿಂದ ನೆಲಮಂಗಲದಲ್ಲಿ ಫರ್ನಿಚರ್ ಅಂಗಡಿಗೆ ಬೆಂಕಿ ಬಿದ್ದಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ನೋಡಿ. ಎಸ್, ನೆಲಮಂಗಲದಲ್ಲಿ ಫರ್ನಿಚರ್ ಅಂಗಡಿಗೆ ಬೆಂಕಿ ಬಿದ್ದಿರುವಂತದ್ದು ತಡರಾತ್ರಿ 11 ಗಂಟೆಗೆ ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ತಗುಲಿದೆ ಅನ್ನುವ ಮಾಹಿತಿ ದೊರಕಿರುವಂತದ್ದು. ಬೆಂಗಳೂರು ಹೊರವಲಯ ಮಾದನಾಯಕನಹಳ್ಳಿಯಲ್ಲಿ ಈ ಘಟನೆ ಸಂಭವಿಸಿರುವಂತದ್ದು. ಶ್ರೀ ರಂಗನಾಥ ಫರ್ನಿಚರ್ ಅಂಗಡಿಗೆ ಬೆಂಕಿ ಬಿದ್ದಿರುವಂತದ್ದು, ಅಂಗಡಿಯಲ್ಲಿ ಇದ್ದ ವಸ್ತುಗಳೆಲ್ಲ ಬೆಂಕಿಗೆ ಆಹುತಿಯಾಗಿದೆ ಎಂಬ ಮಾಹಿತಿ ಬಂದಿದೆ. ಸುಮಾರು 1 ಕೋಟಿ ಬೆಲೆಬಾಳುವ ವಸ್ತುಗಳು ಬೆಂಕಿಗೆ ಆಹುತಿಯಾಗಿದೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿರುವಂತದ್ದು. ನೆಲಮಂಗಲದಲ್ಲಿ ಫರ್ನಿಚರ್ ಅಂಗಡಿಗೆ ಬೆಂಕಿ ತಗುಲಿದ ಪರಿಣಾಮ ಸುಮಾರು 1 ಕೋಟಿ ಬೆಲೆಬಾಳುವ ವಸ್ತುಗಳು ಬೆಂಕಿಗೆ ಆಹುತಿಯಾಗಿದೆ. ನಿಜಕ್ಕೂ ಕೂಡ ಇದೊಂದು ದುರ್ದೈವ. ಮಾಲೀಕ ಅಕ್ಷರಶಃ ಕಂಗಾಲಾಗಿದ್ದಾರೆ. ಶ್ರೀ ರಂಗನಾಥ ಸ್ವಾಮಿ ಎಂಟರ್ಪ್ರೈಸಸ್, ನೋಡೋಣ ಸರ್ಕಾರದಿಂದ ಏನಾದರೂ ಪರಿಹಾರ ಸಿಗುತ್ತಾ ಇವರಿಗೆ ಅನ್ನುವಂಥದ್ದನ್ನ ನೋಡಬೇಕು. ಎಸ್, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪ್ರತಿನಿಧಿ ಶ್ರೀಧರ್ ಅವರು ದೂರವಾಣಿ ಸಂಪರ್ಕದಲ್ಲಿರುವಂತದ್ದು. ಶ್ರೀಧರ್, ಯಾವಾಗ ಈ ಘಟನೆ ಆಯ್ತು? 11 ಗಂಟೆಗೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಯಾರು ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರಾ? ಏನಾಯ್ತು ಅಂತ? ಶ್ರೀಧರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ ಶ್ರೀಧರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮಗೆ? ಎಸ್, ನೆಲಮಂಗಲದಲ್ಲಿ ಫರ್ನಿಚರ್ ಅಂಗಡಿಗೆ ಬೆಂಕಿ ತಗಲಿ ಈಗ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿರುವಂತದ್ದು. ಅಧಿಕಾರಿಗಳು ಯಾರಾದ್ರೂ ಭೇಟಿ ಕೊಟ್ಟಿದ್ದಾರಾ ಅಂತ? ಅಧಿಕಾರಿ ವರ್ಗ ಇನ್ನೂ ಯಾರೋ ಭೇಟಿ ಕೊಟ್ಟಿಲ್ಲ ವಿಜೇಂದ್ರ ಅವರ. ಏನಂತ ಹೇಳಿದ್ರೆ, ಇದು ರಾತ್ರಿ 11 ಗಂಟೆ ಸಮಯದಲ್ಲಿ ಶಾರ್ಟ್ ಸರ್ಕ್ಯೂಟ್ ನಿಂದ ಈ ಒಂದು ಇದ್ದಾರೆ. ಅಲ್ಲಿಗೆ ಈ ಬೆಳಿಗ್ಗೆ ಆದಂತ 1 ಕೋಟಿಗೂ ಹೆಚ್ಚು ಮೌಲ್ಯದ ವಸ್ತುಗಳು ಒಂದು ಭಸ್ಮವಾಗಿದೆ ಈ ಒಂದು ಅವಘಡದಲ್ಲಿ. ಈ ಒಂದು ವಿಚಾರವಾಗಿ ಅಲ್ಲಿನ ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಥ್ಯಾಂಕ್ ಯು.